ನಮಸ್ಕಾರ, ನಾನು ಶಂಭು ಅಂತ ಹೇಳ್ಬಿಟ್ಟು ಯೋಗ ಟೀಚರಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ವರ್ಕ್ಶಾಪ್ ಬಂದಿದ್ದೆ. ನನಗೆ ತುಂಬ ಇಷ್ಟ ಆಯಿತು ಅವ್ರದ್ದು ಮಾತಾಡೋ ಸ್ಟೈಲು, ಮತ್ತು ಅವ್ರು ನನಗೆ ತುಂಬ ಒಳ್ಳೆ ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ರು. ಸೊ ನನಗೆ ಪಬ್ಲಿಕ್ ಸ್ಪೀಚಿಂಗ್ ಸ್ವಲ್ಪ ಕಷ್ಟ ಇತ್ತು. ಸೊ ಏನು ಯಾವ ಥರ ಮಾತಾಡಬೇಕು ಅಂತ ಇರಲಿಲ್ಲ. ಸೊ ಇಲ್ಲಿ ತುಂಬ ಅನುಭವ ಆಯಿತು, ಹೇಗೆ ಮಾತಾಡಬೇಕು ಪಬ್ಲಿಕ್ ಜೊತೆಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಹೇಳಿಕೊಟ್ಟಿದ್ದಾರೆ ಸುಮಾರು ಅಂತ. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತು ನಮಸ್ಕಾರ. ಇವತ್ತು ನನ್ನ ಹೆಸರು ಬಂದ್ಬಿಟ್ಟು ಅಮೃತ್ ರಾಜ್ ಜೆ ಕೆ ಅಂತ, ವೆಟರ್ನರಿ ಆಫೀಸರ್ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಆಫ್ಲೈನ್ ವರ್ಕ್ಶಾಪು ಸಿಕ್ಕಾಬಟ್ಟೆ ಅದರಲ್ಲಿ ಎಫೆಕ್ಟಿವ್ ಆಗಿತ್ತು. ಮತ್ತು ಎಲ್ಲ ಮತ್ತು ನಮ್ಮ ಶಿಬಿರಾರ್ಥಿಗಳು ಅವರದೇ ಆದಂಥ ಅನಿಸಿಕೆಗಳನ್ನು ಎಕ್ಸ್ಪ್ರೆಸ್ ಮಾಡಿದರು. ಮತ್ತು ಇದರಲ್ಲಿ ಒಂಥರ ಹೊಸ ಹೊಸ ವಿಚಾರಗಳನ್ನು ಮತ್ತು ನಮಗೆ ಸರ್ರು ಬಂದಟ್ಟಾಗಲಿಕ್ಕೆ ಮಾಡಿದರು. ಇಷ್ಟು ಹೇಳ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್. ನಮಸ್ಕಾರ ವೀಕ್ಷಕರೇ, ರಾಮಚಂದ್ರ. ಒಂದೇ ವರ್ಕ್ಶಾಪ್ ಜೆ ಪಿ ಅವರ ಈ ದಿನದ ವರ್ಕ್ಶಾಪ್ನಲ್ಲಿ ತೋಟ ಒಂದೇ ವಿಧ ವಿಧವಾದ ಹಣ್ಣು, ಬೇರೆ ಬೇರೆ ಕ್ಷೇತ್ರದಿಂದ ಬಂದಂಥ ಈ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಅವರದೇ ಆದಂಥ ಅನುಭವವನ್ನು ಹಂಚಿ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿದ್ದಾರೆ. ಧನ್ಯವಾದಗಳು ಆತ್ಮೀಯರೇ. ನಮಸ್ಕಾರ, ನನ್ನ ಹೆಸರು ಕಟ್ಟೆ ಸ್ವಾಮಿ, 76 ಚಿಂಟಾಪುರ. ಇವತ್ತಿನ ಆಫ್ಲೈನ್ ಮಾಸ್ಟರ್ ಕ್ಲಾಸಲ್ಲಿ ನಮಗೆ ನಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಮೂರು ಟಾಪಿಕ್ ಕೊಟ್ಟಿದ್ದರು. ಅದರಲ್ಲಿ ಮೊದಲನೇದಾಗಿ ಸಹಕಾರ ಬ್ಯಾಂಕ್ಗಳ ಪಾತ್ರ, ಎರಡನೇದು ಜಯಪ್ರಕಾಶ್ ನಾಗತಿಹಳ್ಳಿ ಅವರ 8 ಮಾಡೆಲ್ಸ್ ವಿಡಿಯೋಸ್ಗಳ ಬಗ್ಗೆ ಹೇಗೆ ಅಂತ, ಮೂರನೇದು ಬಂದುಬಿಟ್ಟು ಬರವಣಿಗೆಯಲ್ಲಿ ನೀ ಕಂಡ ಖುಷಿ ಅದ್ರ ಬಗ್ಗೆ ಕೊಟ್ಟಿದ್ದರು. ನಾವು ಸಾಕಷ್ಟು ಬಾರಿ ಆನ್ಲೈನ್ ಕ್ಲಾಸಲ್ಲಿ ಈಗಾಗಲೇ ಒಂದು 7-8 ಆನ್ಲೈನ್ ಕ್ಲಾಸಲ್ಲಿ ತರಬೇತಿ ನಾವು ಪಡ್ಕೊಂಡಿದ್ವಿ. ಬಟ್ ಆನ್ಲೈನ್ ಕ್ಲಾಸ್ಗೂ ಆಫ್ಲೈನ್ ಕ್ಲಾಸ್ಗೂ ತುಂಬ ವ್ಯತ್ಯಾಸನೇ ಗಮನಿಸ್ಬೋದು. ಯಾಕಂದರೆ ಇವತ್ತು ಮೂರು ಟಾಪಿಕ್ ಕೊಟ್ಟಿದ್ದರಲ್ಲಿ ಅದರಲ್ಲಿ ನಮಗೆ ಮೂರು ಪ್ಯಾಕೆಟ್ ಟಾಪಿಕ್ ತುಂಬ ಚೆನ್ನಾಗಿ ಮಾತಾಡಿದ್ವಿ. ಹಾಗೆ ನಮ್ಮಲ್ಲಿ ಆ ಮೂರು ಟಾಪಿಕ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಕೂಡ ಇಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ಈ ಮಾಸ್ಟರ್ ಆಫ್ಲೈನ್ ಕ್ಲಾಸ್ ನಮಗೆ ತುಂಬ ಹೆಲ್ಪ್ ಆಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಶಿವಶಂಕರ್, ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯ. ನಾನು ಇದರಲ್ಲಿ ಮಧ್ಯಾಹ್ನ ಸೆಷನ್ ಮಾತ್ರ ಅಟೆಂಡಾಗ ನನ್ನ ವೈಯಕ್ತಿಕ ಕಾರಣಗಳಿಂದ ಇಲ್ಲಿ ಬಂದು ನೋಡಿದಾಗ ಬೆಳಗ್ಗೆ ನಮ್ಮ ಸಹ ಶಿಬಿರದಲ್ಲಿ ಏನೆಲ್ಲ ಕಲಿತರು ಅಂತ ಅವರ ತುಂಬ ಅನಿಸಿಕೆಯನ್ನು ಹಂಚಿಕೊಂಡ್ರು ನನ್ನ ಜೊತೆಗೆ. ನನಗೆ ಭಾಳ ಖುಷಿಯಾಯಿತು ಅಂದರೆ ಆಲ್ರೆಡಿ ಅವರು ಅಂದರೆ ಬೆಳಗ್ಗೆ ಒಂದು 3 ತಾಸಿನ ವರ್ಕ್ಶಾಪ್ ಮಾಡಿ ಆದಮೇಲೆ ಕಂಪ್ಯಾರಿಟಿವ್ಲಿ ಅವರೆಲ್ಲರೂ ಕೂಡ ಭಾಳ ಸುಲಲಿತವಾಗಿ ಅಂದರೆ ನಿರರ್ಗಳವಾಗಿ ಮಾತಾಡ್ತಾಯಿದ್ರು. ತಮ್ಮನ್ನು ತಾವು ಅಭಿವ್ಯಕ್ತಿಗೊಳಿಸಿಕೊಳ್ಳುವಂಥ ಕೌಶಲ್ಯಗಳು ಅವರೆಲ್ಲ ಅಂತರ್ಗತ ನಿಧಾನವಾಗಿ ಅಂತರ್ಗತವಾಗಿರೋದನ್ನು ನೋಡ್ತಾ ಇದ್ದರು. ಈಗ ದಿನಾಂಕ ಈಗಿನ ದಿನಾಂಕ 3 ಫೆಬ್ರವರಿ 2024, 4 ಫೆಬ್ರವರಿ 2024. ನಾನು ಅಬ್ಸರ್ವ್ ಮಾಡಿದೆ ಆಲ್ರೆಡಿ ಮಧ್ಯಾಹ್ನಗೆ ಇನ್ನೂ ಸ್ವಲ್ಪ ಅವರು ಗೇರಪ್ ಆಗಿದ್ದಾರೆ. ಯಾರು ಸಂವಹನ ಕೌಶಲ್ಯಗಳನ್ನು ಚೆನ್ನಾಗಿ ಕಲಿತು, ಓಕೆ ಅಂದರೆ ಅತ್ಯುತ್ತಮ ಸಂವಹನ ಕೌಶಲ್ಯಗಳನ್ನು ತಮ್ಮ ಜೀವನದಲ್ಲಿ ಬಳಸ್ಕೊಂಡ್ಬಿಟ್ಟು ಜೀವನದ ಎತ್ತರ ಎತ್ತರಕ್ಕೆ ಏರ್ಬೇಕಂತ ಬಯಸ್ತೀರಿ ಅಂತವರೆಲ್ಲರಿಗೂ ಕೂಡ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಆನ್ಲೈನ್ ಮತ್ತು ಆಫ್ಲೈನ್ ಶಿಬಿರಗಳು ತಮಗೆ ಪೂರಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತಾವು ಕೂಡ ನಮ್ಮ ಶಿಬಿರದಲ್ಲಿ ಭಾಗವಹಿಸಿ ಈ ರೀತಿ ವಿಡಿಯೋಗಳೆಲ್ಲ ಮಾಡಬೇಕು, ತಾವು ಕೂಡ ಇಲ್ಲಿ ಒಂದು ಪಾಲ್ಗೊಳ್ಬೇಕು ಅಂತಂದರೆ ಜೆ ಪಿ ಸರ್ ಅವರ ಕಚೇರಿಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಹಂಚಿಕೆಗಳನ್ನ ಮುಗಿಸ್ತೀನಿ. ಧನ್ಯವಾದ.